ಗುಡ್ ಮಾರ್ನಿಂಗ್. ಎಲ್ಲಿ ಉಂಟು ಕೈಲಾತ? ತನ್ನಿ ಕೈಲಾತ, ನಾನೇ ಇಡ್ತೇನೆ ಕೈಲಾತ. ವೈಕುಂಠಂ ಹಿಲ್ ಇಸ್ಕಾನ್ ಅವರದು. ಎಲ್ರಿಗೂ ನಮಸ್ಕಾರ, ನಾನು ಸುಮಿತ್, ಮೇಲೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ವ್ಲಾಗ್, ಡೈಲಿ ವ್ಲಾಗ್ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಡೇಟ್ 25th ಸಂಡೇ, ಬೆಂಗಳೂರಿಗೆ ಬಂದಿದ್ದೇನೆ ಅಕ್ಕನ ಮನೆಗೆ. ತುಂಬ ಎಕ್ಸೈಟೆಡ್ ಇದ್ದೇನೆ, ಅಂದರೆ ಸಂಸದಿಗೆ ಸಹ ಸಿಗ್ಲಿಕ್ಕೆ ಕೊಡ್ತೇನೆ, ಪ್ಲಸ್ ಅಕ್ಕನಿಗೆ ಸಿಗ್ಲಿಕ್ಕಿದ್ದೇನೆ, ಅವಳು ನನಗೆ ರಾಖಿ ಕಟ್ಟಲಿಕ್ಕಿದ್ದಾಳೆ. ಸೊ ಇದು ತುಂಬ ಒಂದು ಸ್ಪೆಷಲ್ ನನಗೆ. ಹಾಗೆ ಇವತ್ತು ಬೆಂಗಳೂರು ಬಂದು ರೀಚ್ ಆಗಿದ್ದೇನೆ, ನೋಡುವ ಇವತ್ತಿನ ದಿನ ಹೇಗೆ ಹೋಗ್ತದಂತ. ಗಂಟೆ 6:30 ಮಾರೆ, ಎಷ್ಟು ಜನ ಇಲ್ಲಿ ಫುಲ್ ಅಲ್ಲ, ಗೊತ್ತಿದ್ದ ವಿಷಯವೇ, ಬಟ್ ಸ್ಟಿಲ್ ನಾನು ಒಂದು ಗಟ್ಟಿ ನಿದ್ದೆಯಲ್ಲಿ ಇದ್ದೆ. ಸೊ ಈ ಒಂದು ನಿದ್ದೆ ಮಿಡ್ಲಲ್ಲಿ ಎದ್ದು ಇಲ್ಲಿ ನೋಡಿದ್ರೆ ಫುಲ್ ಜನ ಇದ್ರೆ ನಾ ಎಂತ ಮಾಡೋದು ಅಲ್ವಾ? ಅಲ್ಲ, ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕಂತ ಅಷ್ಟೇ. ಅದಕ್ಕೆ ಅದೇ ಅದು ಆ ವಿಷಯ ಒಂದು ಹೇಳಲಿಕ್ಕೆ ನಾನು ಜಸ್ಟ್ ಕ್ಯಾಮ್ರಾದಿಂದ ಬಂದದೀಗ, ಅಂದರೆ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು ಅಂತ. ಹೀಗೆ ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದ ಕೂಡಲೇ ಮ್ಯಾಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಅಕ್ಕನ ಮನೆಗೆ ಹೋಗಲಿಕ್ಕೆ ನನಗೆ ಡೈರೆಕ್ಟ್ ಬಸ್ ಸಿಗ್ತದೆ. ಅದು ಸಹ ಬೆಳಗ್ಗೆದು, ಯಾರು ಸಹ ಜನ ಇರುವುದಿಲ್ಲ. ಸೊ ನಾನು ಯಾವಾಗಲೂ ಬೆಳಗ್ಗೆ ಬಂದರೆ ಇದೇ ಪ್ರಿಫರ್ ಮಾಡೋದು. ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಅಕ್ಕನ ಮನೆ ತಲುಪ್ತೇನೆ. ನೋಡಿ, ನಾನೀಗ ಆಲ್ಮೋಸ್ಟ್ ಅಕ್ಕನ ಮನೆ ತಲುಪಿದ್ದೇನೆ. ನೋಡುವ ಸಂಸ್ಕೃತಿ ಎದ್ದಿದ್ದಾಳ ಇಲ್ವಾ ಅಂತ. ಹಲೋ, ಗುಡ್ ಮಾರ್ನಿಂಗ್. ನೋಡಿ ಈಗ ಸಂಸ್ಕೃತಿ ಇದು ಡ್ರಾಯಿಂಗ್ ಎಲ್ಲ, ನಾನು ಬಂದ ಕೂಡಲೇ ನನಗೆ ಫಸ್ಟ್ ಅವಳದ್ದು ಡ್ರಾಯಿಂಗ್ ಇದೆ ತೋರಿಸಿಕ್ಕೆ ಬಂದಳು. ತೋರಿಸ ತೋರಿಸ. ನೆಕ್ಸ್ಟ್ ಫಸ್ಟ್ ಫಸ್ಟ್ ತೋರಿಸ್ಬೇಕು. ಓ ನೈಸ್. ನನಗೆ ಎಲ್ಲ ಇದೊಂದು ಒಂದು 3-4 ಸಲ ಆಗಿದೆ, ಸಾರಿ ಡೈಲಿ ಆಗಿದೆ. ಇದೆಲ್ಲ ಡ್ರಾಯಿಂಗ್ ನೋಡಿದೆ ನಾನು, ಸೂಪರ್ ಇದು. ಹಾಂ, ನೆಕ್ಸ್ಟ್. ಓ ಬುದ್ಧ, ಗೌತಮ್ ಬುದ್ಧ ಅಲ್ಲ. ಆಯಿತು, ಕೃಷ್ಣ ಇದು ಇನ್ನು ಆಗಬೇಕು, ಎಷ್ಟು ಸೂಪರ್ ಆಗಿದೆ ಅಲ್ಲ. ಉಡುಪಿ ಕೃಷ್ಣವಾ? ಹೌದಂತೆ, ಉಡುಪಿ ಕೃಷ್ಣ ಅಂತೆ. ಎಂತ ಇದು? ಯಾರಿಗೆ? ನಮಗೆಯಾ? ಆಯ್ತಾಯ್ತು. ಅಮ್ಮ ಕಟ್ಟುದಾ? ಆಯ್ತಾಯ್ತು. ಸೊ ಈಗ ಓದುವ ಕಾರ್ಯಕ್ರಮ ಆಗ್ತಾ ಉಂಟು, ಡಿಸ್ಟರ್ಬ್ ಮಾಡೋದು ಬೇಡ. ಸ್ಟಾ 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 ಸಂಸದಿ ಸ್ಟಾ. ತೂ ಕೊಂದಿಲ್ಲ ಬುಕ್ಕ ಚೆಕ್ಕೆ ಪಳ ಫುಲ್ ಖಾಲಿ. ಸೂಪರ್ ಪಳ. ನೋಡಿ ಸಂಸ್ಕೃತಿ ಓದುದು ಅವಸ್ಥೆ ನೋಡಿ ಎಂತ ಇದು. ಆ ಹೀಗೆ ಯಾರಾದ್ರೂ ಓದ್ತಾರಾ? ಎಲ್ಲಿ ಉಂಟು ಕೈಲಾತ? ತನ್ನಿ ಕೈಲಾತ, ನಾನೇ ಇಡ್ತೇನೆ ಕೈಲಾತ. ಹೀಗೆ ಯಾರಾದ್ರೂ ಓದ್ತಾರಾ? ನೀನು ನೆಕ್ಸ್ಟ್ ಟೈಮ್ ಹೀಗೆ ಓದಿದ್ರೆ ಉಂಟಲ್ಲ, ಮರ್ಯಾದೆ ತೆಗಿತೇನೆ ನಾನು ನಿಂದು ವ್ಲಾಗ್ ಅಲ್ಲೆಲ್ಲ ಹಾಕಿ. ಹಾ, ಈಗ ಯಾರಾದ್ರೂ ಓದ್ತಾರಾ? ಹಾ, ಸೊಕ್ಕ ಇವಳಿಗೆ. ನಾಳೆ ಎಕ್ಸಾಮ್ ಅಂತೆ. 3 ಎಕ್ಸಾಮ್ ಆಯ್ತಲ್ಲ. 3 ಎಕ್ಸಾಮ್ ಆಯ್ತು, ಇನ್ನು 3 ಐತೆ. ಐತೆ ಏನು ಎಕ್ಸಾಮ್? ಐತಾ? ಹೌದು. ಬರೆ ಬರೆ ಬರೀಗ. ಟೈಮ್ ಆಲ್ರೆಡಿ 1:15, 1:18 ಆಯಿತು. ಈಗಷ್ಟೇ ಒಂದು ನಿನ್ನೆದಲ್ಲ ಮೊನ್ನೆದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಹೇಳಿದಷ್ಟು ಸುಲಭ ಇಲ್ಲ ಇದು ಡೈಲಿ ವ್ಲಾಗಿಂಗ್, ತುಂಬ ತುಂಬ ಚಾಲೆಂಜ್ ಉಂಟು. ಈವನ್ ಈಗ ಇವತ್ತು 3:30 ಒಳ್ಳೆ ಅಷ್ಟೊತ್ತಿಗೆ ಇಲ್ಲಿ ಹೊರಗಡೆ ಹೋಗುವ ಒಂದು ಪ್ಲ್ಯಾನ್ ಉಂಟು. ಸೊ ಅಷ್ಟರ ಒಳಗಡೆ ನಾನು ನಿನ್ನೆದು ವೀಡಿಯೋಸ್ ಎಡಿಟ್ ಮಾಡಿ ಹಾಕಬೇಕು, ಮತ್ತು ಇನ್ನೊಂದು ವೀಡಿಯೋಸ್ ಹಾಕಬೇಕು. ಸೊ ಹೇಗೆ ಆಗ್ತದೆ ನೋಡುವ. ಇವತ್ತಿದ್ದು ಡೇಟ್ 25th. ನಾಳೆ ಎಂತ ಸ್ಪೆಷಲ್ ಅಂದರೆ ಕೃಷ್ಣ ಜನ್ಮಾಷ್ಟಮಿ.
ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಫುಲ್ ವೇಷ ಹಾಕಿ ತಿರುಗ್ತಾರೆ. ಆದ್ರೆ ಈ ವರ್ಷ ಹೊಸದಾಗಿ ಉಡುಪಿ ಅಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ ಸಹ ಒಂದು ಹೊಸ ವೇಷ ಬಂದಿದೆ. ಟಟ್ಟಡ ಇಲ್ಲಿ ನೋಡಿ, ವೇಷ ವೇಷ ದಾಕೈಗೋ ಹಸ್ಗೋ ವೇಷ, ಪೇಪರ್ ವೇಷ ಮಾರೆ. ಪೇಪರ್ 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 ಹೇಗೆ ಕಟ್ಟು ಸಂಸ್ಕೃತಿ ಹಿಂಗೆ ಹಂಗೆ ಹೆಂಗೆ ತೋರ್ಸೆ ಬಂದು ಒಂದ್ಸಲ 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 ಸಂಸ್ಕೃತಿ ಹೀಗೆ ಫಸ್ಟಿಗೆ ಇದು ಸೆಕೆಂಡ್ ವೇಷ ನೋಡಿ, ಸೆಕೆಂಡ್ ವೇಷ ರೆಡಿ ಆಯ್ತು. ಸೂಪರ್ ಪಿಂಕಿ ಪಿಂಕಿ ಆಗಿದ್ದಾಳೆ ಸಂಸ್ಕೃತಿ ಈಗ. ಇಯರಿಂಗ್ಸ್ ಪಿಂಕ್, ಬಟರ್ಫ್ಲೈ ಇಯರಿಂಗ್, ಅಮ್ಮ ದೇವ ಎಷ್ಟು ಚಂದ ಆಗಿದ್ದಾಳೆ ಸಂಸ್ಕೃತಿ. ಒಂದು ತಿತ್ತು ಇಟ್ಟರೆ ಇನ್ನೂ ಚಂದ ಕಾಣ್ತಾಳೆ. ತಿತ್ತು ಇಡ್ಲಿಕ್ಕೆ ಉಂಟಾ ಈ ಡ್ರೆಸ್ಸಿಗೆ? ತಿತ್ತು ಇಡ್ಲಿಕ್ಕೆ ಉಂಟಾ? ಉಂಟಲ್ಲ, ಓಕೆ ಚಂದ ಕಾಣ್. ಹೋಗು ಈಗ ತಿರ್ಗ್ಲಿಕ್ಕೆ. ಸೊ ಈಗ ಅಕ್ಕ ನಂಗೆ ರಾಖಿ ಕಟ್ತಾ ಇದ್ದಾಳೆ. ತುಂಬ 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 ಸ್ಪೆಷಲ್, ತುಂಬ 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 ಇಂಪಾರ್ಟೆಂಟ್, ಒನ್ ಆಫ್ ದ ರೀಸನ್ ಫಾರ್ ಕಮಿಂಗ್ ಟು ಬ್ಯಾಂಗ್ಳೂರ್. ಎಂತ ಹೇಳಿ ನೋಡು, ಅಕ್ಕನ ಕಾಲು ಹಿಡಿಬೇಕಲ್ಲ ಅಕ್ಕ. ಆಶೀರ್ವಾದ ಇರಲಿ. ಇಟ್ಕೊಳ್ಳಿ, ಫೋಟೋನೇ ತೆಗೆದಿಲ್ಲ. ನಮ್ಮ ಫೋಟೋಗ್ರಾಫರ್ ಸಂಸ್ಕೃತಿ. ಈಗ ನಾವು ಹೊರಟಿದ್ದೇವೆ ಬ್ಯಾಂಗ್ಳೂರಿನ ಅಪ್ಕಮಿಂಗ್ ತುಂಬ ಟ್ರೆಂಡಿಂಗ್ ಪ್ಲೇಸ್ ಯಾವ್ದಂತ ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೇನೆ ನೋಡಿ, ನೀವು ಸಹ ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು. ರಾಣಿದು ಒಂದು ಚಿಕ್ಕ ನಿದ್ದೆ ಆಯ್ತು ಅಲ್ಲ ರಾಣಿ ಸಂಸ್ಕೃತಿ. ಆ ಸಿ ಅದೆಂತ ಬಾಯಿಗೆ ಹಾಕುದು, ಅದೆಂತ ಬಾಯಿಗೆ ಹಾಕುದು, ಅದೆಂತ ಬಾಯಿಗೆ ಹಾಕುದು. ನಾವ್ ಎಲ್ಲಿ ಬಂದಿದೀವಿ ಇವಾಗ? ವೈಕುಂಠಂ ಹಿಲ್. ನಾವು ಇವಾಗ ಜಸ್ಟ್ ಬಂದು ತಲುಪಿದ್ದೀವಿ ವೈಕುಂಠಂ ಹಿಲ್ ಇಸ್ಕಾನ್ ಅವರದ್ದು. ಸೊ 2002 ಇನಾಗ್ರೇಟ್ ಆಗಿದೆ ಇದು. ಶಟಲ್ ಸರ್ವಿಸಸ್. ಸೊ ಅಲ್ಲಿ ಪಾರ್ಕ್ ಮಾಡಿ ನಾವು ಶಟಲ್ ಸರ್ವಿಸ್ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ. ಎಷ್ಟು ದೂರ ಇದೆ? ಎಷ್ಟು ದೂರ? ಕಿಲೋಮೀಟರ್ ಇದು ಆಲ್ಮೋಸ್ಟ್ ಹಾಫ್ ಕಿಲೋಮೀಟರ್ ಇಲ್ಲ, ನಡ್ಕೊಂಡು ಬರ್ಬೋದು. ಆದ್ರೂ ಅವರು ಶಟಲ್ ಸರ್ವಿಸಸ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಇದು ಸೀನಿಯರ್ ಸಿಟಿಸ್ ಅಂತ ಅವ್ರಿಗೆ ಇರಬೇಕು. ಬಟ್ ನಮ್ಗೆಲ್ಲ ಕಳ್ಸಿದ್ರಲ್ಲ, ಅವರೇ ಕಳ್ಸಿದ್ದು. ಮೋಸ್ಟ್ಲಿ ಕಾಲಿದೆ ಅಂತ ಕಳಿಸ್ತಾರೆ ಇರ್ಬೇಕು, ಗೊತ್ತಿಲ್ಲ. ಬಟ್ ನಮ್ಗೆ ಅವ್ರು ಕಳ್ಸಿದ್ರು, ನಾವ್ ಇದ್ರಲ್ಲಿ ಬಂದು ಕೂತ್ಕೊಂಡು ಅದೇ ಬಸ್ ಯೂಸ್ ಆಗ್ಲಿ ಅಂತ ಕಳ್ಸಿದ್ ಕರೆಕ್ಟ್. ಸ್ವಲ್ಪ ಸ್ಟೆಪ್ಸ್ ಉಂಟು ನಡ್ಕೊಂಡು ಹೋಗ್ಲಿಕ್ಕೆ. ಇನ್ನೊಂದು ಆಚೆ ಇನ್ನೊಂದು ದಾರಿ ಉಂಟು, ಅದು ಡೈರೆಕ್ಟ್ ಮೇಲೆ ಹೋಗ್ತದೆ. ಅದಕ್ಕೆ ಮಾತ್ರ ನಿಮ್ಗೆ VIP ಪಾಸ್ ಬೇಕು ಮೋಸ್ಟ್ ಪ್ರಾಬಬ್ಲಿ. ಹರೇ ಕೃಷ್ಣ 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 ಹರೇ ಹರೇ. ಹಾಯ್ ಹಾಯ್ ಹಲೋ. ಪರಿಚಯ ಮಾಡಿಕೊಡಿ ವೀಕ್ಷಕರಿಗೆ. ಇವರು ಯಾರಂತ ಹೇಳಿದ್ರೆ ಶ್ರೀಹರಿ ಕಾರಂತ್ ಅಂತ, ಡ್ರೋನ್ ಪೈಲಟ್. ತುಂಬಾ ಒಂದು ಒಳ್ಳೆ ಕಂಟೆಂಟ್ ನೀವು ಇವರದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡ್ಬೋದು. ನನ್ಗೆ ದ ಬೆಸ್ಟ್ ಥಿಂಗ್ ಆಗೋದು ಎಂತ ಅಂದ್ರೆ, ನನ್ನ ಭಾವನೊಟ್ಟಿಗೆ ಹೋದ್ರಿಂದ ಎಲ್ಲ ಸೆಲೆಬ್ರಿಟೀಸ್ ನ ಒಂದು ಗುರುತಾಗ್ತಾ ಉಂಟು. ಬೈ ಸಂಸ್ಕೃತಿ. ಡ್ರೋನ್ ಪೈಲಟ್ಸ್ಗೆ ನೋಡಿ, ಸುಲಭದಲ್ಲಿ ಎಲ್ಲ ಒಂದು ಸಿಟಿದು ಬಿಲ್ಡಿಂಗ್ಸ್ ಐಡೆಂಟಿಫೈ ಮಾಡ್ತಾರಲ್ಲ ನೋಡಿ, ಸೂಪರ್.
ನಾವು ಅಷ್ಟಮಿಯ ಒಂದು ದಿನ ಮೊದಲು ಹೋದ್ರಿಂದ ಇಲ್ಲಿ ಫುಲ್ ಅಷ್ಟಮಿ ದೇ ವೈಬ್ಸ್ ನಡೀತಾ ಇತ್ತು, ಫುಲ್ ಜನಸಾಗರ ಇದ್ರು. ಅದು ಸಹ ಸಂಡೇ ಆದ್ರಿಂದ ವೀಕೆಂಡ್ ಆದ್ರಿಂದ ತುಂಬಾ 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 ಜನ ಬಂದಿದ್ರು. ಸೊ ಕೆಳಗಡೆ ಜಗನ್ನಾಥ್ ಕೃಷ್ಣ ಇದ್ದರು, ಆಮೇಲೆ ರಾಧಾ, ಜಗನ್ನಾಥ, ಆಮೇಲೆ ಜಗನ್ನಾಥ, ಸುಭದ್ರೆ, ಬಲರಾಮ, ಸುಭದ್ರೆ ಮತ್ತು ಬಲರಾಮ, ಇಷ್ಟು ದೇವರು ಇದ್ರಲ್ಲ ಕೆಳಗಡೆ. ಈಗ ಮೇಲೆಗಡೆ ಮೇಲೆ ಮೇಲೆ ಗೊತ್ತಿಲ್ವಾ, ಮೇಲೆ ವೆಂಕಟೇಶ್ವರ ಸ್ವಾಮಿ, ಬಾಲಾಜಿ ಬಾಲಾಜಿ, ಶ್ರೀನಿವಾಸ, ವೆಂಕಟೇಶ, ಗೋವಿಂದ ಗೋವಿಂದ. ದೇವಸ್ಥಾನದಲ್ಲಿ ಫುಡ್ ಕೋರ್ಟ್ ಸಹ ನೋಡ್ಲಿಕ್ಕೆ ತುಂಬಾ ಒಳ್ಳೆ ಉಂಟು ತರ ಕಾಣ್ತಾ ಉಂಟು. ನಾನು ಹೋಗಿ ಕೇಳಿದಾಗ ನನಗೆ ಗೊತ್ತಾಯ್ತು ಸ್ವೀಟ್ಸ್ ಮತ್ತೆ ಜೈನ್ ನಾರ್ತ್ ಇಂಡಿಯನ್ ಚಾಟ್ಸ್ ಎಲ್ಲ ತುಂಬಾ ಒಂದು ಒಳ್ಳೆ ಸಿಗ್ತದಂತ. ಇಲ್ಲಿ ಇವರಿಬ್ರು ಒಟ್ಟಿಗೆ ಸೇರಿದ್ರೆ ಬಂದವ್ರು ಯಾರು ನೆನಪಾಗಲ್ಲ. ನೆನಪಾಯ್ತು ಮಾರೆ ಅವರಿಗೆ. ಎನಿವೇಸ್ ನೋಡಿ ಅವ್ರು ನಂಗೆ ಎಂತ ತೋರಿಸಿದ್ರಂತೆ, ಅವಲ್ಲಿ ನಾಲ್ಕು ಬಿಲ್ಡಿಂಗ್ ಕಾಣ್ತಾ ಉಂಟು ನೋಡಿ, ಅದು ಟಾಟಾ ಅವರದಂತೆ. ಅಂಡ್ ಆಲ್ಸೋ ಅವರ ಒಂದು ಚಾನಲ್ ಅಲ್ಲಿ ಇನ್ನು ಕಮಿಂಗ್ ಡೇಸ್ ಅಲ್ಲಿ ಅದರದ್ದು ವಿಡಿಯೋಸ್ ಬರ್ಲಿಕ್ಕೆ ಉಂಟಂತೆ. ತಪ್ಪದೆ ನೀವು ಹೋಗಿ ನೋಡಿ ಅವರ ಚಾನಲ್. ನಂಗೆ ಬ್ಯಾಂಗ್ಳೂರಿನ ಇಸ್ಕಾನ್ ಅದೇ ಒಂದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರುವಂತದ್ದು, ಮತ್ತೊಂದು ಇಲ್ಲಿದ್ದು ನಂಗೆ ತುಂಬಾ ಇಷ್ಟ ಆದಂದ್ರೆ ಇದೆ. ಎಂತ ಅಂದ್ರೆ ಲಾಸ್ಟ್ ಗೆ ನಾವು ಹೊರಗಡೆ ಬರುವಾಗ ತುಂಬಾ ರುಚಿ ರುಚಿಯಾದಂತ ಒಂದು ಪ್ರಸಾದ ಕೊಡ್ತಾರೆ. ಅದು ಒಂದು ಸಲ ತಿಂದ್ರೆ ಉಂಟಲ್ಲ, ನೀವು ಯಾವಾಗ ಸಹ ಇಲ್ಲಿ ಇನ್ನು ಬರ್ತಾ ಇರ್ತೀರಿ, ಅಟ್ ಲೀಸ್ಟ್ ಆ ಪ್ರಸಾದ ತಿನ್ಲಿಕ್ಕೆ ಆದ್ರೂ ಬರ್ತೀರಿ. ಹಾಗೆ ಅಷ್ಟು ಒಂದು ಒಳ್ಳೆ ಉಂಟು ಇದು. ನಮ್ದು ಎಲ್ಲ ಹೋಗಿ ಆಯ್ತು, ಸಂಸ್ಕೃತಿ ಮಾತ್ರ ಲೇಟ್ ಮಾಡ್ತಾ ಇದ್ದಾಳೆ. ಬಾಯ್ ಸಂಸ್ಕೃತಿ. ರಾಘವ ರಾಘವ ಮೆತ್ತೆ ಅಚ್ಚ. ಬಾಲ ಸಂಸ್ಕೃತಿದು ಬಾಲ ನೋಡಿ, ದೊಡ್ಡ ಉಂಟು ಬಾಲ. ಆಗ ವೇಷ ನೋಡಿದ್ರಿ, ವೇಷದ್ದು ಬಾಲ ನೋಡ್ಲಿಲ್ಲ, ಈಗ ಬಾಲ ನೋಡಿ. ಮಂಗಣ್ಣ ನೋಡಿ ಇಲ್ಲಿ, ಮಂಗಣ್ಣ ಮಂಗಣ್ಣ ಮಂಗಕ್ಕ 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 ಸಂಸ್ಕೃತಿ ಈಸ್ ಮಂಗಕ್ಕ ಸಂಸ್ಕೃತಿ ಈಸ್ ಮಂಗಣ್ಣ ಸಂಸ್ಕೃತಿ ಈಸ್ ಮಂಗಣ್ಣ. ಅಂಡ್ ಹಿಯರ್ ಬಿಗಿನ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಈಗ ಶ್ರೀಹರಿ ಅವರು ಡ್ರೋನ್ ಫ್ಲೈ ಮಾಡ್ಲಿಕ್ಕಿದ್ದಾರೆ. ನನ್ನ ಅಕ್ಕ ನೋಡಿ ಡ್ರೋನ್ ಹೆಸರಲ್ಲಿ ಮಗುವನ್ನು ಹೈಜಾಕ್ ಮಾಡುದು ನೋಡಿ. ಅಮ್ಮ ಅಕ್ಕ ಹಿಂದಿ ದೇಕೋ. ಹಲೋ ಹಲೋ ಹಲೋ. ಬನ್ನಿ ಬನ್ನಿ ಹೇಳ್ತೀನಿ ಬನ್ನಿ ಡೌನ್ ಬನ್ನಿ. ಐ ಕ್ಯಾನ್ ಸೀ ದ ಡ್ರೋನ್, ಐ ಕ್ಯಾನ್ ಸೀ ದ ಡ್ರೋನ್. ಇಲ್ಲ ಕೆಳಗೆ ಬನ್ನಿ, ಲೆವೆಲ್ ಇತ್ತಲ್ಲಿ ಸ್ಕ್ಯಾನ್ ಮಾಡಿ ಕಾಣಿಸ್ತಾ ಇದೆ. ಐ ಶಾರ್ಟ್ ಫ್ರಮ್ ಯುವರ್ ಆಲ್ಟಿಟ್ಯೂಡ್. ಈ ಶಾರ್ಟ್ ಚಲೋ. ನೀವು ಇವಾಗಷ್ಟೇ ನೋಡಿದ್ರಿ ಡ್ರೋನ್ ಪೈಲಟ್ಸ್ ಒಟ್ಟಿಗೆ ನನಗೆ ಬರ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು, ಅಂದ್ರೆ ನನ್ನ ಬಾಬ ಅವರ ಫ್ರೆಂಡ್ಸ್ ಎಲ್ಲರೂ. ಸೊ ನಿಮಗೆ, ನೀವು ವೀಡಿಯೋಸ್ ಎಲ್ಲ ನೋಡ್ತೀರಾ, ಡ್ರೋನ್ ವೀಡಿಯೋಸ್ ಎಲ್ಲ ಸೂಪರ್ ಫಸ್ಟ್ ಕ್ಲಾಸ್ ಎಲ್ಲ ಇರ್ತದೆ. ಅದರ ಹಿಂದಿನ ಸ್ಟ್ರಗಲ್ಸ್ ನೀವು ನೋಡಿಲ್ಲ ನೋಡಿ. ಇಲ್ಲಿ ಹಿಂದೆ ಇಬ್ಬರಿದ್ದಾರೆ ಡ್ರೋನ್ ಪೈಲಟ್ಸಿನ ವೈಫ್,
ಅಂದ್ರೆ ನನ್ನ ಅಕ್ಕ ಮತ್ತೆ ನನ್ನ ಭಾವನದು ಫ್ರೆಂಡ್ ಇದು ವೈಫ್. ಸೊ ಯು ಆರ್ ಕೈಂಡ್ ಆಫ್ ಸಪೋರ್ಟಿವ್ ಆಗಿದ್ದರಿಂದ ಎಲ್ಲರಿಗೂ ಸಹ ಅವರ ಒಂದು ಪ್ಯಾಷನ್ ಫಾಲೋ ಮಾಡ್ಲಿಕ್ಕೆ ಆಗ್ತಾ ಉಂಟು. ಜಸ್ಟ್ ಒಂದು ನಂಗೆ ಅನಿಸಿತು ಇದೊಂದು ವಿಷಯ ಹೇಳ್ಬೇಕಂದ್ರೆ, ನಾವು ಏನಾದರೂ ಒಂದು ಡ್ರೋನ್ ವೀಡಿಯೋಸ್ ಅಥವಾ ಯಾರೇ ಆಗಲಿ ಏನೇ ಒಂದು ಎಫರ್ಟ್ಸ್ ಹಾಕುವಾಗ ನಮಗೆ ಅದರ ಹಿಂದೆ ಇರುವಂಥದ್ದು ಎಷ್ಟು ಹಾರ್ಡ್ ವರ್ಕ್ ಇದೆ ಅದೆಲ್ಲ ಗೊತ್ತಾಗೋದಿಲ್ಲ. ಸೊ ಜಸ್ಟ್ ಒಂದು ನನಗೆ ಈ ಮೂಮೆಂಟಲ್ಲಿ ತೋರಿಸ್ಬೇಕಂತ. ಮೇಡಮ್ ಹಾಗೆ ನಾವೀಗ ಮನೆಗೆ ಹೋಗ್ತಾ ಇದ್ದೇವೆ, ಇಬ್ರು ಸಹ ಮಲ್ಕೊಂಡಿದ್ದಾರೆ. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೋಡಿದ ಎಲ್ರಿಗೂ ಸಹ ಧನ್ಯವಾದ. ಬಾಯ್ ಬಾಯ್.